ಆತ್ಮೀಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳೇ, ನಮಗೆಲ್ಲ ಶುಭ ಇಂಜಾವ್. ಚಂದ್ರಶೇಖರ್ ಕಂಬಾರರು ಬರೆದ ಬೋಳೇಶಂಕರ ಎಂಬ ನಾಟಕವನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಎಂಬ ದೃಶ್ಯವನ್ನ ನೋಡುತ್ತಿರುವಾಗ ಏನಾಗ್ತತಿ ಅಂತಂದ್ರೆ, ಮತ್ತೆ ಬೋಳೇಶಂಕರನ ಅಣ್ಣಂದಿರಾದ ಸರದಾರ್ ಸೋಮಣ್ಣ ಮತ್ತು ಸೌಕಾರ ಕಾಮಣ್ಣ ಮರಳಿ ಬೋಳೇಶಂಕರನ ಮನೆಗೆ ಬಂದಿದ್ದಾರೆ. ಅವರು ಮತ್ತೆ ಮರಳಿ ಅವನ ಮನೆಗೆ ಬರುವಂತೆ ಪಿಶಾಚಿಗಳು ಏನು ಮಾಡಿದವ ನಿಯೋಜನೆಯನ್ನು ಪ್ಲ್ಯಾನನ್ನು ಹಾಕಿ ಅವರನ್ನು ಮತ್ತೆ ವಾಪಸ್ ಕಳಿಸಿದ್ದಾರೆ. ಬಂದು ಅವರು ಅವರ ಹೆಣ್ಣಂದಿಗೂ ಮತ್ತು ಅವರು ತಮಗೆ ಏನು ಬೇಕೋ ಆ ಎಲ್ಲ ತಿಂಡಿ ತಿನಿಸುಗಳನ್ನ ಆ ರೀತಿಯ ಎಲ್ಲ ಪದಾರ್ಥಗಳನ್ನು ಮಾಡಿ ಅಡುಗೆ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಬೋಳೇಶಂಕರಲ್ಲಿಗೆ ಬರ್ತಾನೆ. ಬಂದು ಅವನು ಹೇಳ್ತಾನೆ, ಹೌದು ಇಷ್ಟು ದಿವಸ ಇಲ್ಲಿ ಯಾರು ಹೆಣ್ಮಕ್ಳಿರಲಿಲ್ಲ, ನಾನು ಹೆಣ್ಮಕ್ಳು ಮಾಡಿದ ಅಡುಗೆಯನ್ನು ತಿಂದಿರಲಿಲ್ಲ, ಒಳ್ಳೆಯದಾಯಿತು ಅತ್ತಿಗೆಯರು ಬಂದಿದ್ದಾರೆ, ಅವರ ಮಾಡಿದ ಅಡುಗೆಯನ್ನು ನಾನು ಇನ್ಮೇಲಿಂದ ತಿನ್ನಬಹುದು ಅಂತ ಹೇಳ್ತಾನೆ. ಆದರೆ ಸರದಾರ್ ಸೋಮಣ್ಣನ ಹೆಂಡತಿ ಮತ್ತು ಸೌಕಾರ ಕಾಮಣ್ಣನ ಹೆಂಡತಿ ಏನು ಮಾಡ್ತಾರೆ ಅಂತ ತಮ್ಮ ಗಂಡಂದಿರಿಗೆ ಹೇಳ್ತಾರೆ, ಅವನು ಅಡುಗೆ ಮನೆಯಲ್ಲಾಗಲಿ ಅಥವಾ ಪಡಸಾಲೆಯಲ್ಲಾಗಲಿ ಬಂದು ಕುಳಿತುಕೊಂಡು ಊಟ ಮಾಡಬಾರದು. ಅವರು ಏನು ಮಾಡಬೇಕು, ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವರು ಏನು ಹೇಳ್ತಾರೆ, ಸೌಕಾರ ಏನು ಹೇಳ್ತಾನೆ, ಸೌಕಾರ ಕಾಮಣ್ಣ ಏನು ಹೇಳ್ತಾನೆ, ಅವನ ದಡ್ಡತನವೇ ನಮಗೆ ಆಸರೆ, ಅವ ದಡ್ಡದಲ್ಲ ಎಂದು ತಿಳುವಳಿಕೆ ಇಲ್ಲವಲ್ಲ, ಅದೇ ನಮಗೆ ಒಂದು ಬಂಡವಾಳ. ಏನಾದರೂ ಅವನ ಕೊಟ್ಟಿಗೆಯಲ್ಲಿ ಕುಳಿತುಕೊಂಡು ಊಟ ಮಾಡೋ ಅಂದಾಗ ನಮ್ಮನ್ನೆಲ್ಲ ಹೊರಗೆ ಹಾಕಿದ್ರೆ ಏನು ಮಾಡೋದು, ಅದಕ್ಕಾಗಿ ನಾವಿಬ್ಬರು ಸಹ ಅವನ ಜೊತೆ ಕೊಟ್ಟಿಗೆಯಲ್ಲೇ ಕುಳಿತುಕೊಂಡು ಊಟ ಮಾಡ್ತೇವೆ ಅಂತ ಹೇಳ್ತಾನೆ ಸರದಾರನ ಹೆಂಡತಿ. ಹಾಗಿದ್ದರೆ ಆಮೇಲೆ ನಿಮ್ಮನ್ನು ನಾವು ಒಳಗೆ ಸೇರಿಸುವುದಿಲ್ಲ ಉಷಾ, ಹಂಗಂದ್ರೆ ನಾವು ಆಮೇಲೆ ನೀವೇನಾದರೂ ಅವನ ಜೊತೆ ದನದ ಕೊಟ್ಟಿಗೆ ಕುಳಿತು ಊಟವನ್ನು ಮಾಡಿದರೆ ನಾವು ನಿಮ್ಮನ್ನು ಕೂಡ ಒಳಗೆ ಕರೆದುಕೊಳ್ಳುವುದಿಲ್ಲ, ಹುಷಾರಾಗಿದೆ ಅಂತ ಹೇಳ್ತಾಳೆ ಸೌಕಾರ. ಇದೊಳ್ಳೆ ಆಯಿತು, ಇದೊಳ್ಳೆ ತಲೆನೋವು ಆಯ್ತಲ್ಲ ಅಂತ ಅಂತಾನೆ ಸೌಕಾರ. ಅವನ್ನು ನೋಡಿದರೆ ಕಣ್ಣು ಬೇಣೆ ಬರುತ್ತು, ಅಸಾಧ್ಯ ಕೊಡಕ ಅವನ ಅವನು ಏನು ಹೇಳ್ತಾಳೆ, ಅವನು ಬೋಳೇಶಂಕರನ ನೋಡಿದರೆ ಏನ ಕಣ್ಣು ಬೇಣೆ ಬರ್ತತಿ, ಅವ ಭಾಳ ಕೊಳಕದಾನು ಭಾಳ ಕೊಲಸದಾನು ಅಂತ ಹೇಳ್ತಾಳೆ ಸರದಾರನ ಹೆಣ್ಣು. ಬರ್ತಿದ್ದಾನೆ, ಈಗೇನು ನೀವೇ ಹೇಳ್ತಿರೋ ನಾವೇ ಹೇಳೋ, ನಾವು ನಮ್ಮ ಬರಾಕತ್ತಾನೋ ಅವನು ದನದ ಕಟ್ಟಿಗೆಯಲ್ಲಿ ಕೂತ್ಕೊಂಡು ಊಟ ಮಾಡುತ್ತ ನೀವ ಹೇಳ್ತಿರೋ ಅಥವಾ ನಾವು ಹೇಳೋನು ಅಂತ ಗಂಡನಿಗೆ ಕೇಳ್ತಾಳೆ, ಗಂಡನಿಗೆ ಕೇಳ್ತಾಳೆ ಸೌಕಾರ. ಹೇಳ್ತೀನಿ ಹೇಳ್ತೀನಿ ಸ್ವಲ್ಪ ಸುಮ್ಮನಿರೇ ಮಾಡಿ ಎಷ್ಟು ಪಡ್ಕೋತಾ ಇದ್ದೀಯಾ ಅಂತ ಹೇಳ್ತಾಳೆ. ಬೋಳೇಶಂಕರ ಊಟಕ್ಕೆ ರೆಡಿಯಾಗಿ ಬರ್ತಾನೆ ಬೋಳೇಶಂಕರ. ಒಬ್ಬನ ಜೀವನದಲ್ಲಿ ಇಂಥ ಸುದೀನಗಳು ಬರುವುದು ಅಪರೂಪ. ಜೊತೆ ಕೂತು ಊಟ ಮಾಡಿ ಎಷ್ಟು ದಿನಗಳಾದವು ಬನ್ನಿ, ಅಣ್ಣ ತಮ್ಮಂದಿರು ಒಟ್ಟಿಗೆ ಊಟ ಮಾಡೋಣ. ಅವ ಏನು ಹೇಳ್ತಾನೆ ಅಂದ್ರೆ, ಒಬ್ಬನ ಜೀವನದಲ್ಲಿ ಇಷ್ಟು ಸುಂದರವಾದ ದಿನಗಳು ಬರಂಗಿಲ್ಲ, ಯಾಕಂದ್ರೆ ಇವತ್ತೇನಾಗಿದೆ ನಾವೆಲ್ಲ ಅಣ್ಣ ತಮ್ಮಂದಿರು ಒಂದೇ ಕಡೆ ಕೂತ್ಕೊಂಡಿವಿ, ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ನನಗೆ ಭಾಳ ಸಂತೋಷ ಆಗಕ್ಕತ್ತಿ ಅಂತ ಹೇಳ್ತಾನೆ. ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ, ಅತ್ತಿಗೆಯವರ ಹಸ್ತಪುರದಿಂದ ಅಡಿಗೆ ಮನೆಯಾಗಲಿ ಪರಿಮಳ ಪರಿತವಾಗಿದೆ. ಹೆಣ್ಣು ಇರುವಂತಹ ಮನೆಯ ಸೌಂದರ್ಯವೇ ಬೇರೆ, ಹೆಣ್ಣು ಇರುವಂತಹ ಮನೆಯ ಸೌಭಾಗ್ಯವೇ ಬೇರೆ. ಈಗಾಗಲೇ ಅತ್ತಿಗೆಯರಿಬ್ಬರು ಮಾಡಿದ ಅಡುಗೆಯನ್ನ ಅಡುಗೆ ಮನೆಯೆಲ್ಲ ಇಡೀ ಮನೆಯ ತುಂಬ ಏನಾಗಿದೆ ಪರಿಮಳ ತುಂಬಿಕೊಂಡಿದೆ ಅಂತ ಸಂತೋಷದಿಂದ ಹೇಳ್ತಾನೆ ಸೌಕಾರ. ಅಯ್ಯ ಬೋಳೇಶಂಕರ, ಸದ್ಯ ನೀನೊಬ್ಬನೇ ಊಟ ಮಾಡು, ನಾವು ಆಮೇಲೆ ಮಾಡ್ತೀವಿ. ಅವನಿಗೆ ನೀ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡಪ್ಪ ಅಂತ ಹೆಂಗೆ ಹೇಳುದು ಗೊತ್ತಾಗಲಿಲ್ಲ, ಅದೇ ಸೌಕಾರ ಕಾಮಣ್ಣ ಏನು ಹೇಳ್ತಾನೆ ಬೋಳೇಶಂಕರ, ನೀವೊಬ್ಬರಿಗೆ ಊಟ ಮಾಡಪ್ಪ ನಾವು ಆಮೇಲೆ ಊಟ ಮಾಡ್ತೇವೆ ಅಂತ ಹೇಳ್ತಾನೆ ಬೋಳೇಶಂಕರ. ಆಗಲೇ ನಿಮಗಿನ್ನೂ ಹಸಿವಾಗಿರಲಿಕ್ಕಿಲ್ಲ, ನನಗಾಗಲಿ ನಾನು ಊಟ ಮಾಡ್ತೇನೆ. ಆದ್ರೆ ಬಿಡಪ್ಪ ನಿಮಗಿನ್ನೂ ಹಸಿವಾಗಿಲ್ಲ, ನಿಮಗೆ ಯಾವಾಗ ಹಸಿವಾಗುತ್ತೆ ಅವಾಗ ನೀವು ಊಟ ಮಾಡ್ರಿ, ನನಗೆ ಹಸಿವಾಗಿ ನಾವು ಊಟ ಮಾಡ್ತೇನೆ ಅಂತ ಹೇಳ್ತಾನೆ.
ಸರದಾರ್ ತಮ್ಮ ಗೋಳೇಶ್ವರ ಊಟಕ್ಕೆ ನೀನು ಹೊಟ್ಟೆಗೆ ಹತ್ತಿರ ಕೂತಿರ್ತೀಯ ಸರದಾರ ಸೋಮನ ಕೇಳ್ತಾನೆ ಗೋಳೇಶ್ವರ ನೀ ಊಟಕ್ಕೆ ಒಳಗೆ ಕುಂದ್ರ ಬೇಡ ಹೊಟ್ಟೆಗೆ ಹತ್ತಿರ ಕೂತ್ಕೋ ನನ್ನದ ಹೊಟ್ಟೆಗೆ ಹತ್ತಿರ ಕೂತ್ಕೋ ಅಂತ ಹೇಳ್ದ ಆಗಲೇ ಅದಕ್ಕೇನಂತೆ ಬೇಕೆಂದರೆ ಊಟ ಕಟ್ಟಿಕೊಡಲಿ ತೋಟದಲ್ಲೇ ಊಟ ಮಾಡಿ ಮಲ್ಕೋತೀನಿ ಹೊಟ್ಟಿಗೇನು ಕೂತ್ಕೊಂಡಾದರೂ ಊಟ ಮಾಡ್ತೇನೆ ಈಗ ನನಗೆ ಊಟ ಕಟ್ಟಿಕೊಳ್ಳಿ ಅದನ್ನು ಕಟ್ಕೊಂಡು ಹೋಗಿ ಏನು ಮಾಡ್ತೇನೆ ಹೊಲದಲ್ಲಿ ಕುಳಿತು ಊಟವನ್ನು ಮಾಡಿ ಅಲ್ಲೇ ಮಲ್ಕೋತೀನಿ ಅಂತ ಹೇಳ್ತಾನೆ ಸೌಕಾರ ಹಾಗೆ ಬೆಳಿಗ್ಗೆ ಎದ್ದು ಒಂದಷ್ಟು ಮರ ಕಡಿದು ಬಿಡಪ್ಪ ನಮಗೆಳ್ದು ಮನೆ ಕಟ್ಟಿಸಿಕೊಟ್ಟರೆ ಚೆನ್ನಾಗಿರುತ್ತೆ ನಿನ್ನ ಮನೆಯಲ್ಲಿ ಎಷ್ಟಂತ ಇರೋದು ಗೋಳೇಶಂಕರಿಗೆ ಮತ್ತೊಂದು ಏನು ಕೆಲಸ ಆಸ್ತಾರೆ ಬಾ ಚಲೋ ಆದ್ರು ನೀ ಅಲ್ಲೇ ಹೋಗು ಹಂಗೆ ಮುಂಜಾನೆ ಕೂಡ ಏನು ಮಾಡು ನಮಗೊಂದಿಷ್ಟು ಮರವನ್ನು ಕಳೆದು ಕಟ್ಟಿಗೆಗಳನ್ನು ಕೊಡು ಯಾಕಂದರೆ ಅಲ್ಲಿಂದ ನಾವು ಮನೆ ಕಟ್ಕೋತೇವಿ ನಿನ್ನ ಮನೆಯಲ್ಲಿ ನಾವು ಎಷ್ಟು ದಿನ ಇರೋದು ಅಂತ ಕೇಳ್ತಾನೆ ಅಂದ್ರೆ ಗೋಳೇಶಂಕರನ ಸಮಾಧಾನವನ್ನು ಗೋಳೇಶಂಕರನ ಒಂದು ಒಳ್ಳೆಯ ಗುಣವನ್ನು ಏನು ಮಾಡ್ತಾ ಇದ್ದಾರೆ ಒಂದು ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅದಕ್ಕೂ ಕೂಡ ಬೇರೆ ಯಾರಾದರೂ ಆದರೆ ನಾ ಯಾಕೆ ನಿಮ್ಮ ಮನೆ ಕೊಟ್ಟು ಕಟ್ಕೊಡಾಕ ನಾ ಯಾಕೆ ಮರ ಕಡಿಬೇಕು ಅಂತ ಕೇಳ್ತಿರ್ತಾರೆ ಆದರೆ ಅದಕ್ಕೂ ಕೂಡ ಗೋಳೇಶಂಕರ ಅಂತಾನೆ ಹಾಗೆ ಆಗಲ್ಲ ಹೇಳು ಹಂಗೆ ಆಗಲಪ್ಪ ಕಡಿದು ಕೊಡ್ತೀನಿ ಅಂತ ಹೇಳ ಸರದ ಹಾಗೆ ಬೆಳಗ್ಗೆ ಎದ್ದು ನನ್ನ ಕುದುರೆಗೆ ಒಂದಿಷ್ಟು ಹುಲ್ಲು ತಾರಪ್ಪ ಸರದಾರ ಸಿಂಹನ ಹೇಳ್ತಾನೆ ಹಂಗೆ ಬೆಳಗ್ಗೆ ಬರ್ತಿರ್ತಿಲ್ಲ ತೋಟದಿಂದ ಮನೆಗೆ ನನ್ನ ಹುಲ್ಲು ನನ್ನ ಕುದುರೆಗೆ ಒಂದು ಸ್ವಲ್ಪ ಏನು ಹುಲ್ಲು ತಗೊಳುವ ಅಂತ ಹೇಳ ಅದಕ್ಕೂ ಕೂಡ ಗೋಳೇಶಂಕರ ಆಗಲೇಳು ಅದಕ್ಕೇನಂತೆ ಆಗಲು ತಗೊ ತರ್ತೇನೆ ಅಂತ ಹೇಳ್ತಾನೆ ಸೌಕಾರನ ಹೆಂಡತಿ ಈಗ ಕಟ್ಟಿದ ಬುತ್ತಿ ತಯಾರಾಗಿ ಇದೆ ಈಗ ಅಂದ್ರೆ ತಗೋ ಕಟ್ಟಿದ ಬುತ್ತಿ ತಯಾರಾಗಿದೆ ಅಂತ ಅವ್ರು ಕೈಯ ಕೊಡ್ತಾ ಇದ್ದ ಆದಷ್ಟು ಬೇಗ ಅವನನ್ನು ತೋಟಕ್ಕೆ ಕಳಿಸುವಂತ ವಿಚಾರ ಗೋಳೇಶಂಕರ ಆಗಲೇ ಆಮೇಲೆ ಕೋಡಂಗಿಗೆ ಊಟ ಹಾಕಿ ಆಗ ಆಗ್ತವ್ರೆ ನನಗೆ ಬುದ್ಧಿ ಕಟ್ಕೊಂಡ್ರಿ ಇಲ್ಲ ತೊಗೊಂಡು ಏನು ಮಾಡ್ತೀನಿ ಹೊಲಕ್ಕೆ ಹೋಗ್ತೀನಿ ತೋಟಕ್ಕೆ ಹೋಗ್ತೀನಿ ಆಮೇಲೆ ಕೋಡಂಗಿ ಬರ್ತಾನೆ ಅವನಿಗೆ ಊಟಕ್ಕೆ ಹಾಕಿ ಅಂತ ಹೇಳಿ ಏನು ಮಾಡ್ತಾನೆ ಹೋಗ್ತಾನೆ ಅಷ್ಟರಲ್ಲಿ ಕೋಡಂಗಿ ಬರ್ತಾನೆ ಕೋಡಂಗಿ ಅದೇನೋ ಸರಿ ನೀ ಮಾಡೋ ಪುಣ್ಯಗಳ ಲೆಕ್ಕ ಚಿತ್ರಗುಪ್ತರು ಸರಿಯಾಗಿ ಬರೆದುಕೊಳ್ಳುತ್ತಿದ್ದರೆ ಸರಿ ಅವರು ತಪ್ಪಿಗೆ ಮಲಗಿದ್ದರೆ ನೀನು ಎಷ್ಟು ಒಳ್ಳೆಯ ಕೆಲಸ ಮಾಡಿದರೆ ಏನು ಪ್ರಯೋಜನ ಯಾರನ್ನ ಕುರಿತು ಗೋಳೇಶಂಕರನ ಕುರಿತು ಕೋಡಂಗಿ ಹೇಳ್ತಾನೆ ನೀ ಎಲ್ಲ ಚಲೋನ ಮಾಡತಿ ಆದ್ರೆ ಅಲ್ಲಿ ಚಿತ್ರಗುಪ್ತ ಅಂದ್ರೆ ಏನ ಅಂತಂದ್ರೆ ಮೇಲೆ ಒಬ್ಬ ಚಿತ್ರಗುಪ್ತ ಅನ್ನೋ ವ್ಯಕ್ತಿ ಇರ್ತಾನಂತ್ರಿ ಆತನನ್ನ ಯಾರು ನಾವು ನೋಡಿಲ್ಲ ನೀವು ನೋಡಿಲ್ಲ ನೋಡಿ ಬಂದವರು ನಮ್ಗೆ ಕೇಳಿಲ್ಲ ಆ ಚಿತ್ರಗುಪ್ತ ಏನ್ ಮಾಡ್ತಾನೆ ಪ್ರತಿಯೊಬ್ಬ ಮನುಷ್ಯ ಎಷ್ಟು ಚಲೋ ಕೆಲಸ ಮಾಡ್ತಾನೋ ಎಷ್ಟು ಕೆಷ್ಟ ಕೆಲಸಗಳನ್ನ ಮಾಡ್ತಾನೋ ಅನ್ನೋದನ್ನ ತನ್ನ ಒಂದು ಬುಕ್ಕಿನಲ್ಲಿ ತನ್ನ ಒಂದು ಪುಸ್ತಕದಲ್ಲಿ ಬರ್ಕೋತಾನೆ ಸತ್ತ ಕೂಡಲೇ ನಾವು ಹೋಗ್ತೇವಲ್ಲ ನಮ್ಮನ್ನ ಅಲ್ಲಿ ನಿಂದಿಸಿ ಸತ್ತಂತ ಮನುಷ್ಯ ಅಲ್ಲ ಮನುಷ್ಯನಲ್ಲ ನಿಂದಿಸಿ ಆದ್ರೆ ಎಷ್ಟು ಚಲೋ ಲೆಕ್ಕ ಎಷ್ಟು ಚಲೋ ಕೆಲಸ ಮಾಡೋಣ ಎಷ್ಟು ಕೆಟ್ಟ ಕೆಲಸ ಮಾಡೋಣ ಲೆಕ್ಕ ಹಾಕೋಣ ಕೆಟ್ಟ ಕೆಲಸ ಹೆಚ್ಚು ಮಾಡಿದವ್ರನ್ನ ನರಕಕ್ಕೆ ಕಳಿಸ್ತಾನಂತ ಒಳ್ಳೆಯ ಕೆಲಸ ಹೆಚ್ಚು ಮಾಡಿದವ್ರನ್ನ ಸ್ವರ್ಗಕ್ಕೆ ಕಳಿಸ್ತಾನಂತ ಒಂದು ಪ್ರತೀತಿ ಅಥವಾ ಒಂದು ಕತೆ ಇದೆ ಅದನ್ನ ಯಾರು ನೋಡಿಲ್ಲ ಅಲ್ಲಿ ಹೋಗಿ ಬಂದವರು ಹೇಳಿಲ್ಲ ಆದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾನೆ ಕೋಡಂಗಿ ನೀ ಎಲ್ಲ ಒಳ್ಳೆ ಕೆಲಸ ಮಾಡತಿ ಒಂದು ಕೆಟ್ಟ ಕೆಲಸ ಮಾಡುವಲ್ಲಿ ಒಳ್ಳೆ ಕೆಲಸನ ಮಾಡತಿ ಆದ್ರೆ ನೀ ಒಳ್ಳೆ ಕೆಲಸವನ್ನು ಮಾಡುವಂತಹ ಸಮಯದಲ್ಲಿ ನೀನು ಒಳ್ಳೆ ಕೆಲಸವನ್ನ ಲೆಕ್ಕ ಇಡುವಂತಹ ಚಿತ್ರಗುಪ್ತ ಒಂದ್ ವೇಳೆ ಮಲ್ಕೊಂಡಿದ್ರ ಏನ್ ಮಾಡ್ತೀ ಅದರಿಂದ ಏನ್ ಪ್ರಯೋಜನ ನೀ ಎಷ್ಟು ಚಲೋ ಕೆಲಸ ಮಾಡಿದ್ರೆ ಏನ್ ಪ್ರಯೋಜನ ಅಂತ ಕೇಳ್ತಾನೆ ಗೋಳೇಶಂಕರ ಒಬ್ಬ ಒಳ್ಳೆಯ ಕೆಲಸ ಮಾಡುವುದು ಪುಣ್ಯದ ತುರಾಯಿಗಳನ್ನು ಗುಂಬಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕಲ್ಲ ಅದಿಲ್ಲಯ್ಯ ಊಟ ಬಿಟ್ಟು ನೀ ಹಾಕಿ ಬಂದೆ ಒಬ್ಬ ಒಳ್ಳೆಯ ಕೆಲಸ ಮಾಡಿದ್ರು ಯಾರಾದರೂ ನಮ್ಮನ್ನ ಹೊಗಳಲ್ಲಿ ನಮ್ಗೆ ಹಾರ ಹಾಕ್ಲಿ ನಮಗೆ ತುರಾಯಿ ಕೊಡ್ಲಿ ನಮಗೆ ಶಾಲ್ ಹಾಕ್ಲಿ ಅನ್ನುವಂಥ ಉದ್ದೇಶದಿಂದ ಮಾಡಂಗಿಲ್ಲ ಅದೆಲ್ಲ ಇರುವಂತ ಕಂಡು ನೀ ಯಾಕೆ ಊಟ ಬಿಟ್ಟು ಬಂದಿ ಅಂತ ಕೇಳ್ದ ಕೋಡಲಿ ನನಗೆ ಬಂದು ಊಟ ಬೇಡ ನಾನು ತೋಟದಲ್ಲೇ ಮಲಗ್ತೀನಿ ನಿನ್ನ ಅಣ್ಣನಿಗೆ ನಡದೆ ನನಗೆ ಸರಿ ಕಾಣಲಿಲ್ಲ ನನಗೆ ಯಾಕೋ ಇವತ್ತು ಊಟ ಬೇಡಾಗೈತಿ ನಾ ಏನು ಮಾಡ್ತೇನೆ ಇಲ್ಲೇ ನಿನ್ನ ಜೊತೆ ತೋಟದಾಗ ಮಲ್ಕೋತೀನಿ ಯಾಕೋ ನಿಮ್ಮ ಮನೆಗೆ ಹೋಗಿನಿ ಆದರೆ ನಿನ್ನ ಅಣ್ಣಂದಿರ ಸ್ವಭಾವ
ನನಗೆ ಇಷ್ಟ ಆಗಲಿಲ್ಲ ಅಂತ ಗೋಡೆಗೆ ಹೇಳ್ತತಿ. ಗೋಡೆ ಯಾಕೆ ಹಾಗೆ ಅಂದೆ, ನಿನಗೆ ಹಂಗಲ್ಲ ಇಷ್ಟು ನನಗೇನು ಅನಿಸ್ಲೇ ಇಲ್ಲ. ಗೋಡೆ ಚೆನ್ನಾಗಿ, ಜೇಬು ನಿಂದು ಹಣ ನಿಂದು ಅವರು ಖರ್ಚು ಮಾಡುತ್ತಾರೆ, ಇದ್ಯಾವ ಸೀಮೆ ಲೆಕ್ಕ? ನಿನಗೇನು ಅರ್ಥನ ಆಗಂಗಿಲ್ಲ ಬಿಡ್ಪ ಗೋಡೆ ಶಂಕರ, ಬಾ ಚಲೋ ಇದೆ. ರೊಕ್ಕ ನಿಂದು ಕಿಶೆನಿಂದ ಹಣನಿಂದ ಅದನ್ನು ತಗೊಂಡ ಅವರು ಖರ್ಚು ಮಾಡ್ತಾರಂತ, ಇದೆಲ್ಲಿ ಲೆಕ್ಕಾಚಾರ? ಗೋಡೆ ಶಂಕರ, ಅದಕ್ಕೆ ಅಂತಲೇ ನಿನಗೆ ಕಮಂಗಿ ಅನ್ನೋದು. ಅಗೋ ಆ ಹಸಿರನ್ನು ನೋಡು, ಹಸಿರನ್ನು ಪ್ರೀತಿಸಬೇಕಾದರೆ ನೀನು ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸಿಕೊಳ್ಳಬೇಕಾಗಿಲ್ಲ, ಅಂತಃಕರಣ ತೆರೆದರೆ ಸಾಕು ಅದಕ್ಕೆ ಒಳಗೆ ಪ್ರವೇಶಿಸುತ್ತದೆ. ಒಳಗಿನ ಕೊಳೆ ತೆಗೆದು ಹೃದಯವನ್ನು ಪರಿಶುದ್ಧವಾದ ಸ್ವಚ್ಛವಾದ ಕೊಳದ ತರ ಮಾಡುತ್ತದೆ. ಅಯ್ಯ ಗೋಡೆಂಗು, ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆ ಕಾನೂನಿನ ಕೋಡಂಗಿ ಕಟ್ಟನು, ಅದಕ್ಕ ನಿನ್ಗ ಕೋಡಂಗಿ ಕಮಂಗಿ ಅಂತಾರಪ್ಪ. ಆ ಹಸಿರನ್ನ ನೋಡು, ಹಸಿರು ಪರಿಸರವನ್ನ ನೋಡು, ನಿಸರ್ಗವನ್ನ ನೋಡು. ನಿಸರ್ಗವನ್ನ ಪ್ರೀತಿಸ್ಬೇಕಾದ್ರೆ ನಾವು ಪುಸ್ತಕದ ಭಾಷೆಯಲ್ಲಿ ಅದನ್ನ ಸಮರ್ಥಿಸಿಕೊಳ್ಳಬೇಕಾಗಿಲ್ಲ. ಈಗ ನಾವು ಯಾರನ್ನಾದ್ರೂ ಪ್ರೀತಿಸ್ಬೇಕಾದ್ರೆ, ನಮ್ಮ ಭಕ್ತಿಯನ್ನ ಹೇಳಬೇಕಾದ್ರೆ, ನಮ್ಮ ಭಾವನೆಗಳನ್ನ ಹೇಳಬೇಕಾದ್ರೆ ನಾವು ಯಾರಿಗೂ ಪುಸ್ತಕದ ಭಾಷೆಯಲ್ಲಿ ಹೇಳಂಗಿಲ್ರಿ. ಅದನ್ನ ಹೆಂಗ್ ಮಾಡ್ತೇವಿ? ನಮ್ಮ ಆಡು ಭಾಷೆಯಲ್ಲಿ ಮಾತ್ರ ನಾವು ಹೇಳ್ತೇವಿ. ಅಂತಃಕರಣ ತೆರೆದರೆ ಸಾಕು ಅದು ಒಳಗೆ ಪ್ರವೇಶಿಸುತ್ತದೆ. ನಮ್ಮ ಅಂತಃಕರಣವನ್ನು, ನಮ್ಮ ಮನಸ್ಸನ್ನು ತೆರೆದರೆ ಸಾಕು ನಮ್ಮ ಭಾವನೆಗಳು ತಾವಾಗೆ ಬರ್ತತಿ. ಪರಿಶುದ್ಧವಾದ ಒಳಗಿನ ಕೊಳೆ ತೊಳೆದು ಹೃದಯವನ್ನು, ನಮ್ಮ ನಿಸರ್ಗವನ್ನು ಯಾವಾಗ ಪ್ರೀತಿಸ ಪ್ರಾರಂಭಿಸ್ತೇವೆ, ಹಸಿರನ್ನು ಯಾವಾಗ ಪ್ರೀತಿಸಲಿಕ್ಕೆ ಪ್ರಾರಂಭಿಸ್ತೇವೋ ಆಗ ಏನಾಗತ್ತಂದ್ರೆ ನಮ್ಮ ಅಂತರಂಗದಲ್ಲಿರುವಂತಹ ಕಲ್ಮಶಗಳೆಲ್ಲ ಹೋಗಿ ನಮ್ಮ ಮನಸ್ಸು ಹೆಂಗಾಗತಿ, ತಿಳಿಕೊಳ್ಳದ ಹಾಗೆ, ಸ್ವಚ್ಛ ನೀರಿನಿಂದ ತುಂಬಿದ ಕೊಳದ ಹಾಗೆ ಆಗ್ತತಿ ಅಂತ ಹೇಳ್ತಾನೆ ಕೋಡಂಗಿ. ನಿನಗೂ ವಿಶಾಚ ಕಾಟವೋ ಏನೋ, ಏನೇನೋ ಮಾತಾಡಲಿಕ್ಕೆ ಶುರು ಮಾಡಿ, ನಡಿ ನಡಿ. ನಿನಗೂ ಏನೇನೋ ವಿಚಿತ್ರ ವಿಚಿತ್ರ ಮಾತಾಡತ್ತೀಪ, ನಿನಗೂ ವಿಶಾಚಿ ಕಾಟ ಹಾಕೈತೇನೋ, ವಿಚಿತ್ರ ವಿಚಿತ್ರ ಮಾತಾಡತ್ತೀವಿ ಅಂತ ಹೇಳ್ತತಿ. ಪಿಶಾಚಿ ಮೂರು, ಜಗಳ ಆಗಲೇ ಇಲ್ಲವೇ? ಪಿಶಾಚಿ ಮೂರು ವಿಚಾರ ಮಾಡ್ತದೆ. ಆ ಪಿಶಾಚಿ ಮೂರು ಮತ್ತು ಪಿಶಾಚಿ ಎರಡು ಅವುಗಳನ್ನ ಎದಕ್ಕೆ ತಂದು ಬಿಟ್ಟಾರೆ ಅಲ್ಲಿ ಗೋಡೆ ಶಂಕರನ ಮನೆಯಲ್ಲಿ ಅವ್ರ ಇಬ್ಬರು ಅಣ್ಣಂದಿರನ್ನ ಅವರೆಲ್ಲರೂ ಸೇರಿ ಜಗಳ ಆಡಿ ಅಂತ ತಂದು ಬಿಟ್ಟಾರೆ. ಆದ್ರೆ ಗೋಡೆ ಶಂಕರ ಯಾವುದೇ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳದೆ ಆತ ಅತ್ಯಂತ ಸಮಾಧಾನಿಯಾಗಿ ತನ್ನೆಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಆಗ ಪಿಶಾಚಿ ಮೂರು ಅಂತಂದ್ರೆ ಏನ್ ಜಗಳನ ಆಗಲಿಲ್ಲ ಇವ್ರ ನಡು? ಪಿಶಾಚಿ ಎರಡು, ನಾವಿಟ್ಟ ಮದ್ದೆಲ್ಲ ಈ ವ್ಯಕ್ತ ಕಡೆ ಮುಂದೆ ಒದ್ದೇ ಆಯ್ತೆ. ನಾವು ಏನೇನು ಮದ್ದಿಟ್ಟಿದ್ದೀವಲ್ಲ ಅದೆಲ್ಲ ಏನಾಯ್ತು, ವ್ಯಕ್ತ ಕಡೆಯ ಮುಂದೆ ಒದ್ದೆ ಆಯ್ತು. ಒದ್ದೆ ಆದ್ರೆ ಅದೇನಾಗತ್ರಿ, ದುಷ್ಪಟಾಕಿ ಆಗತಿ. ಇವರೆಲ್ಲ ಮಾಡಿದ ಯೋಜನೆ ಏನಾಯ್ತು, ಗೋಡೆ ಶಂಕರ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ, ಕೆಟ್ಟ ಪ್ರತಿಕ್ರಿಯೆಯನ್ನ ತೋರಿಸದೆ ಇರೋದ್ರಿಂದ ಅದೇನಾಯ್ತು, ದುಷ್ಪಟಾಕಿ ಆಯ್ತು. ಪಿಶಾಚಿ ಮೂರು, ತಮ್ಮ ಹೇಳಿದ ಹಾಗೆ ಇವನು ಅಸಾಧ್ಯನೇ ಸರಿ. ಇವನನ್ನ ಹೀಗೆಲ್ಲ ದಾರಿಗೆ ತರಲು, ಈ ಬೆಕ್ಕಕ್ಕಿ ಹತ್ತಿರ ತಮ್ಮ ಕೊಟ್ಟ ಬೇರಿದೆಯಲ್ಲ, ನಾನು ಹೋಗಿ ರಾಜಕುಮಾರಿಯನ್ನ ಹಿಡಿದ್ದೇನೆ. ಇವ ನಮ್ಮ ತಮ್ಮ ಏನು ಹೇಳಿದ್ನೋಡು, ಪಿಶಾಚಿ ಮೂರು ಹೇಳ್ತದೆ ನಮ್ಮ ತಮ್ಮ ಏನು ಹೇಳಿದ್ನೋಡು, ಹಂಗದಾನು ಇವನನ್ನ ಹಿಂಗೆಲ್ಲ ದಾರಿ ತರಕ ಆಗಂಗಿಲ್ಲ, ಹೆಂಗ ದಾರಿಗೆ ತರಬೇಕು ಅಂತ ಅದಕ್ಕಾಗಿ ಮತ್ತೊಂದು ಹೊಸ ಯೋಜನೆಯನ್ನ ಹಾಕ್ತಾರೆ. ಏನ್ಪ ಅಂತಂದ್ರೆ, ಈಗಾಗಲೇ ಬೆಕ್ಕಕ್ಕಿ ಹತ್ರ ಪಿಶಾಚಿ ಒಂದು ಕೊಟ್ಟಂತ ಮೂರು ಬೇರುಗಳಿವೆ, ಅಂದ್ರೆ ಹೊಟ್ಟೆ ನೋವಿನ ಸಲುವಾಗಿ ಕೊಟ್ಟಿರ್ತದೆ ಆ ಮೂರು ಬೇರುಗಳಿವೆ. ನಾ ಹೋಗಿ ಏನ್ ಮಾಡ್ತೀನಿ, ರಾಜಕುಮಾರಿಯನ್ನ, ಊರಿನ ರಾಜಕುಮಾರಿಯನ್ನ ಹಿಡಿತೇನೆ. ಬೇರೊಂದರಿಂದ ರಾಜಕುಮಾರಿಯ ರೋಗ ವಾಸಿ ಮಾಡಬೇಕಂತ ಬರ್ತಾನೆ. ಆಗ ಏನ್ ಮಾಡ್ತಾನೆ, ಹೊಟ್ಟೆ ನೋವಂತ ಅವರು ಮರಳಾಡ್ತಾರೆ. ಅವಾಗ ಆ ಬೇರನ್ನ, ಪಿಶಾಚಿ ಕೊಟ್ಟ ಬೇರನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ, ಗೋಡೆ ಶಂಕರ ರಾಜಕುಮಾರಿ ಅಂತ ಬರ್ತಾನೆ. ದಾರಿಯಲ್ಲಿ ಯಾವುದೋ ವೇಷದಲ್ಲಿ ಅವನನ್ನು ಭೇಟಿ ಮಾಡಿ ಆ ಬೇರು ಕಿತ್ತು ಅರಮನೆಗೆ ಬಂದ ಮೇಲೆ ವಾಸಿ ಮಾಡಲಿಕ್ಕಾಗೋದಿಲ್ಲವಲ್ಲ, ಆವಾಗ ರಾಜನನ್ನು ನಾನನ್ನು ಹೊತ್ತು ಕೊಯಿಸಿ ಹಾಕ್ತೀನಿ. ಹೇಗಿದೆ ಉಪಾಯ? ಏನು ಮಾಡಿದ್ನು, ರಾಜಕುಮಾರಿಗೆ ಹೊಟ್ಟೆ ನೋವು ಬರುವಂತೆ ಮಾಡ್ತೇನೆ. ಆವಾಗ ಆತ ಆ ಬೇರನ್ನು ತೆಗೆದುಕೊಂಡು ಅರಮನೆಗೆ ಬರ್ತಿರ್ತಾನೋ, ಅವಾಗ ನೀ ಏನು ಮಾಡು, ಪಿಶಾಚಿ ಎರಡೇ ಕೆಳಾದದ್ದು ಪಿಶಾಚಿ ಮೂರು, ನೀ ಏನು ಮಾಡು, ಅದೇ ಯಾವುದೋ ಒಂದು ವೇಷದ ಹೋಗಿ ಆ ಅವನ ಹತ್ತಿರ ಇರುವಂತ ಬೇರನ್ನ ಬಸಿದುಕೋ. ಆಗ ರಾಜ ಅರಮನೆಗೆ ಬರ್ತಾನೋ, ಅವಾಗ ರಾಜ ಏನು ಹೊಟ್ಟೆ ನೋವು ಕಡಿಮೆ ಆಗಿಲ್ಲ, ಅವಾಗ ರಾಜ ಏನು ಹೇಳ್ತಾನೆ,
ಶಿಷ್ಯಾಚಾರ್ಯ ಅಡಕ ಹೇಳ್ತಾರೆ ಇವೆರಡು ಕೂಡಿ ಈ ರೀತಿಯ ಒಂದು ಯೋಜನೆಯನ್ನು ತಯಾರು ಮಾಡ್ತವೆ ಪಿಶಾಚಿ ಮತ್ತು ಏನ ನನ್ನ ಉಪಾಯ ಹೆಂಗೈತಿ ಅಂತ ಪಿಶಾಚಿ ಮೂರು ಪಿಶಾಚಿ ಎರಡನ್ನು ಕುರಿತು ಕೇಳ್ತತಿ ಪಿಶಾಚಿ ಎರಡು ಖಂಡಿತ ಚೆನ್ನಾಗಿದೆ ನಡಿ ಭಾಳ ಚಲೋ ಐತಿ ನಿಮ್ಮ ನಡಿ ಹೋಗೋಣ ಅಂತ ಹೋಗ್ತಾರೆ ವಿದ್ಯಾರ್ಥಿಗಳೇ ಈ ಪಿಶಾಚಿ ಮೂರು ಮತ್ತು ಪಿಶಾಚಿ ಎರಡು ಕೂಡಿ ಮಾಡಿದ ರಾಜಕುಮಾರಿಯ ಹೊಟ್ಟೆ ನೋವಿನ ಮಾಡಿದಂಥ ಒಂದು ಯೋಜನೆಯಿಂದ ಇದು ಎಷ್ಟರ ಮಟ್ಟಿಗೆ ಇದರಲ್ಲಿ ಆ ಪಿಶಾಚಿ ಮೂರು ಮತ್ತು ಪಿಶಾಚಿ ಎರಡು ಗೆಲುವನ್ನು ಸಾಧಿಸ್ತಾವೆ ಇಲ್ಲಿ ಭೋಳೇಶಂಕರ ಯಾವ ರೀತಿ ತನ್ನ ಪ್ರಯತ್ನವನ್ನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ಧನ್ಯವಾದಗಳು